ಬಿಜೆಪಿ ಸರ್ಕಾರದ ಕಾಯ್ದೆಗಳ ವಿರುದ್ಧ ಕಾಂಗ್ರೆಸ್ ಈಗ ಸಿಡಿದೆದ್ದಿದೆ. ಮತಾಂತರ, ಗೋಹತ್ಯೆ, ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ಪ್ರಿಯಾಂಕರ್ಗೆ ಸುಳಿವು ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಂತಹ ವಿಧೇಯಕಗಳಿದಾವಲ್ಲ, ಬಿಲ್ಗಳಿದಾವಲ್ಲ, ಅವನ್ನ ರದ್ದುಪಡಿಸ್ಬೋದು ಅಥವಾ ಪರಿಶೀಲನೆ ಮಾಡಬಹುದು. ಮತಾಂತರ ನಿಷೇಧ ಕಾಯ್ದೆ ಅಂದ್ರೆ ಇಲ್ಲಿ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ತಂದಂತಹ ಕೆಲವೊಂದಿಷ್ಟು ವಿಧೇಯಕಗಳನ್ನು ನೋಡಿ. ಮತಾಂತರ ನಿಷೇಧ ಕಾಯ್ದೆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಲಿಲ್ಲ. ಅದರ ಹಿಜಾಬ್ ಅನ್ನುವಂಥದ್ದು ಧರ್ಮದಂಗಲಿಗೆ ಕಾರಣ ಆಯಿತು. ಅದರ ಜೊತೆಗೆ ಗೋಹತ್ಯೆ ನಿಷೇಧ ಬಂದಾಗ ಕೂಡ ಕಾಂಗ್ರೆಸ್ ಅದಕ್ಕೆ ವಿರೋಧವನ್ನು ಮಾಡಿತ್ತು. ಈಗ ಅವ್ರದೇ ಸರ್ಕಾರ ಇದೆ, ನಾವು ಖಂಡಿತವಾಗಲೂ ಅವುಗಳನ್ನು ಮರುಪರಿಶೀಲನೆ ಮಾಡ್ತೇವೆ, ಆಗದೇ ಇದ್ರೆ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಹಿಜಾಬ್ ನಿಷೇಧದ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ ಅಂತ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಶೀಘ್ರದಲ್ಲೇ ಹಿಜಾಬ್ ನಿಷೇಧದ ಬಗ್ಗೆ ಚರ್ಚೆ ಆಗುತ್ತೆ ಅಂಥೇಳಿ ಶಾಂತಿನಗರದ ಶಾಸಕ ಎನ್ ಎ ಹ್ಯಾರಿಸ್ ಕೂಡ ಹೇಳಿದ್ದಾರೆ. ಅಂದರೆ ಈಗ ಯಾವುದೇ ಸರ್ಕಾರಗಳಿದ್ದರೂ ಕೂಡ ಅಷ್ಟೇ, ಈಗ ಬಿಜೆಪಿ ಇದ್ದಿದ್ರು ಕೂಡ ಅಷ್ಟೇ ಮಾಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನೆಲ್ಲ ಬಿಲ್ಗಳನ್ನು ಪಾಸ್ ಮಾಡಿದ್ರು, ಇವ್ರಿಗೆ ಯಾವ ಬಿಲ್ಗಳು ಇದಾಗ್ತಿತ್ತೋ ಅದೆಲ್ಲವನ್ನು ಕೂಡ ಅವರು ಅವರ ಮೂಗಿನ ನೇರಕ್ಕೆ ತಕ್ಕಂತೆ ಚೇಂಜ್ ಮಾಡ್ತಾ ಇದ್ರು ಅಥವಾ ರದ್ದು ಮಾಡ್ತಾ ಇದ್ರು. ಉದಾಹರಣೆಗೆ ಟಿಪ್ಪು ಸುಲ್ತಾನ್ ಜಯಂತಿ ನೋಡಿ, 13ರಲ್ಲಿ ಸಿದ್ದರಾಮಯ್ಯರು ಟಿಪ್ಪು ಜಯಂತಿ ಆಚರಣೆ ಮಾಡೋಕೆ ಅವಕಾಶ ಕೊಟ್ಟರು, ಬಿಜೆಪಿ ಸರ್ಕಾರ ಬಂದ ಮೇಲೆ ಅದನ್ನು ರದ್ದು ಮಾಡಿದ್ರು. ಈಗ ಹಿಜಾಬ್ ಗಲಾಟೆ ಶುರುವಾಯಿತು, ಧರ್ಮ ದಂಗಲ್, ಕೆಲವೊಂದಿಷ್ಟು ಆದೇಶಗಳು, ವ್ಯಾಪಾರ ದಂಗಲ್ಲು, ಅದು ಏನಾಯಿತು, ಜನರಲ್ಲಿ ಒಂದು ರೀತಿ ಮುಸ್ಲಿಮರ ಮೇಲೆ ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಶುರುವಾಯಿತು. ಅದು ಬೇರೆ ಬೇರೆ ರಾಜಕೀಯವಾದಂಥ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಶುರು ಮಾಡಿದರು. ಆದರೆ ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಂದಂತಹ ಕೆಲವೊಂದಿಷ್ಟು ವಿವಾದಾತ್ಮಕ ಬಿಲ್ಗಳನ್ನು ನಾವು ಮತ್ತೆ ಮರುಪರಿಶೀಲನೆ ಮಾಡ್ತೇವೆ, ವಾಪಸ್ ಅದರ ಬಗ್ಗೆ ಚರ್ಚೆನ ಮಾಡ್ತೇವೆ. ಅದೇನಾದರೂ ರದ್ದಾಗುವಂಥ ಸಂದರ್ಭ ಇದ್ದರೆ ರದ್ದು ಮಾಡ್ತೇವೆ, ಕಂಡು ರದ್ದು ಮಾಡ್ಬೋದು. ಈಗ ಅದೇ ಶಾಶ್ವತವಾಗಿ ಅಂತಿಲ್ಲ, ಸರ್ಕಾರಗಳು ಹೇಗೆ ಬದಲಾಗ್ತಾ ಹೋಗ್ತಿರ್ತಾವೋ ಆ ರೀತಿಯಾಗಿ ಅವರು ತಂದಂತಹ ಕಾಯ್ದೆಗಳು, ವಿಧೇಯಕಗಳು ಅದು ಬದಲಾಗ್ತಾನೇ ಹೋಗುತ್ತೆ. ಈಗ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ತಂದಂತಹ ವಿಧೇಯಕಗಳನ್ನು ಎಷ್ಟೋ ಬಿಜೆಪಿಯವರು ಬದಲು ಮಾಡಿದ್ದಾರೆ, ಅದಕ್ಕೆ ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಕೆಲವೊಂದಿಷ್ಟರಲ್ಲಿ ಆ್ಯಡ್ ಮಾಡಿದ್ದಾರೆ, ಹಾಗೆಯೇ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಬರೇ ಜಯಂತಿ ಅಷ್ಟೇ ಅಲ್ಲ, ಯಾವ್ಯಾವ ಹೋದ ಸರ್ಕಾರದಲ್ಲಿ ಯಾವ ಜಯಂತಿಗಳು ಮಾಡಬೇಕು, ಯಾವ ಜಯಂತಿಗಳು ಬಿಡಬೇಕು ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬರೇ ಜಯಂತಿ ಅಷ್ಟೇ ಅಲ್ಲ, ಯಾವ್ಯಾವ ಅವರು ತಂದಿರುವಂತ ಆರ್ಡರ್ಗಳು ಎಲ್ಲ, ಒಂದ್ ನಿಮಿಷ, ಪಠ್ಯ ಪುಸ್ತಕದ ಇರ್ಬಹುದು, ಗೋಹತ್ಯೆ ನಿಷೇಧದ ಇರ್ಬಹುದು, ನಿಮ್ಮ ಏನು ಆಂಟಿ ಕನ್ವರ್ಜನ್ ಬಿಲ್ ಇರ್ಬಹುದು, ಮತಾಂತರದ ಬಿಲ್ ಇರ್ಬಹುದು, ಎಲ್ಲಾನು ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಮಾಡೇ ಮಾಡ್ತೀವಿ. ಯಾವ್ಯಾವ ಬಿಲ್ಲಿಂದ ಕರ್ನಾಟಕದ ಆರ್ಥಿಕ ಪ್ರಗತಿಗೆ ತೊಂದರೆ ಆಗುತ್ತೆ, ನಮ್ಮ ಸಮೃದ್ಧಿಗೆ ತೊಂದರೆ ಆಗುತ್ತೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ ಅಂತ ಬಿಲ್ಗಳೆಲ್ಲ, ಅಂತ ಆರ್ಡರ್ಗಳೆಲ್ಲ ನಾವು ವಾಪಸ್ ತಂದು ಮತ್ತೊಮ್ಮೆ ಕರ್ನಾಟಕವನ್ನ ರಾಷ್ಟ್ರದ ನಂಬರ್ 1 ರಾಜ್ಯ ಮಾಡೋದಕ್ಕೆ ನಾವು ನಮ್ಮ ಉದ್ದೇಶ ಇದೆ, ಅದಕ್ಕೆ ನಾವು ಕ್ರಮ ತಗೋತೀವಿ. ಹೋದ ಸರ್ಕಾರದಲ್ಲಿ ನೋಡಿ, ಅದರಲ್ಲೂ ಈಗ ಪಠ್ಯಪುಸ್ತಕ ಪರಿಷ್ಕರಣೆ, ಅದರಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಪಠ್ಯವನ್ನು ತೆಗೆಯಲಾಗಿತ್ತು. ಹೆಡಗೆವಾರು ಏನು RSS ಸಂಸ್ಥಾಪಕರಾದರೆ ಅವರ ಪಠ್ಯವನ್ನು ಸೇರಿಸಲಾಗಿತ್ತು. ಅದರ ಜೊತೆಗೆ ಹಿಂದೂ ಸಂಸ್ಕೃತಿ ಅನ್ನುವಂಥದ್ದು ಏನಿದೆ ಅದರ ಬಗ್ಗೆ ಕೆಲವೊಂದಿಷ್ಟು ಅಜೆಂಡಾಗಳು ಕೂಡ ಅಲ್ಲಿ ಆ್ಯಡ್ ಮಾಡಲಾಗಿತ್ತು. ಹಾಗಾಗಿಯೇ ಕೇಸರೀಕರಣ, ಈ ರೀತಿಯಾಗಿ ಚರ್ಚೆಗಳಾಗಿತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಬಿಜೆಪಿ ಸರ್ಕಾರ ಕೆಲವೊಂದಿಷ್ಟು ಕಾಯ್ದೆಗಳನ್ನು ಏನು ಜಾರಿ ಮಾಡಿತ್ತು ಅದೆಲ್ಲವೂ ಕೂಡ ರದ್ದಾಗೋ ಸಾಧ್ಯತೆಗಳಿದ್ದಾವೆ.